ಶುಭೋದಯ ವಿದ್ಯಾರ್ಥಿಗಳ, ಇಲ್ಲಿ ಐದನೇ ಪದ್ಯ ಭಾಗ ಜಾಲಿಯ ಮರದಂತೆ ಪುರಂದರದಾಸರ ಈ ಜಾಲಿಯ ಮರದಂತೆ ಅನ್ನುವಂಥ ಪದ್ಯ ಭಾಗವನ್ನು ಈ ದಿನ ನಾವು ನೋಡ್ತಾ ಹೋಗೋಣ ಅನ್ನುವಂಥದ್ದು. ನೋಡಿ, ಇಲ್ಲಿ ಮೊದಲು ಪುರಂದರದಾಸರು ಇಲ್ಲಿ ಬಹಳ ಜಿಪುಣರಾಗಿರ್ತಾರೆ. ಇವರು ಒಂದು ಬಾರಿ ಹರಿ ಇವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇವರು ಮನೆಗೆ ಬರ್ತಾರೆ. ಆ ಹರಿ ಬಂದು ಈ ಇವರ ಮನೆಯಲ್ಲಿ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂದರೆ, ಇವರು ಚಿನ್ನ ಬೆಳ್ಳಿಯ ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭ ಪುರಂದರದಾಸರು. ಇವರು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಪುರಂದರದಾಸರ ಮನೆಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಭಿಕ್ಷೆ ಕೇಳ್ತಾರೆ. ಅವರ ಹೆಂಡತಿ ಏನು ಮಾಡ್ತಾರೆ, ಈ ಹರಿಯನ್ನು ಒಂದು ಮಾಯೆಯಿಂದ ಆ ಭಿಕ್ಷೆ ಏನು ಕೊಡ್ತಾರೆ ಗೊತ್ತಾ, ಒಂದು ಮೂಗಿನಲ್ಲಿದ್ದಂಥ ಮೂಗಿನ ಬಟ್ಟು ಚಿನ್ನದ ಒಂದು ಆಭರಣವನ್ನು ಇವ್ರಿಗೆ ದಾನವಾಗಿ ಕೊಟ್ಬಿಡ್ತಾರೆ. ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಕೊನೆಗೆ ಈ ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ಪುರಂದರದಾಸರು ಏನು ಮಾಡ್ತಾರೆ, ಇದನ್ನು ಪುರಂದರದಾಸರ ಆಭರಣ ಅಂಗಡಿಗೆ ಹರಿ ಅಡ ಇಡ್ತಾರೆ. ಅಡ ಇಡಕ್ಕೆ ಹೋದಾಗ ಆ ವ್ಯಕ್ತಿ ಪುರಂದರದಾಸರು, ಇಲ್ಲ ಇವನು ನನ್ನ ಹೆಂಡತಿ ಮೂಗ್ಬಿಟ್ಟನ್ನು ಇವನು ತಗೊಬಂದು ನಮಗೆ ಅಡ ಇಡ್ತಾ ಇದ್ದಾರಲ್ಲ ಅಂಥೇಳಿ ಅಲ್ಲಿಂದ ಬಹಳ ಕೋಪದಿಂದ ಆ ವ್ಯಕ್ತಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ನಂತರದಲ್ಲಿ ಮನೆಗೆ ಬರ್ತಾರೆ. ಪುರಂದರದಾಸರು ಬಾಗಿಲಾಕ್ಕೊಂಡು ಆ ಮೂಗ್ಬಟ್ಟನ ಅಲ್ಲೇ ಇಟ್ಬಿಟ್ಟು ಬಂದು ಹೆಂಡತಿ ಹತ್ರ ಕೇಳ್ತಾರೆ. ಹೆಂಡತಿ ಹತ್ರ ಬಂದು ಎಲ್ಲಿ ಕೊಡಿಲಿ ಮೂಗ್ಬಟ್ಟನ ಅಂತ ಕೇಳ್ತಾರೆ. ಅಲ್ಲಿ ಮನೆಯೊಳಗಿದೆ ತತ್ತಿನಿ ಅಂತ ಒಳಗೆ ಹೋದಂಥವ್ರು ಅವಾಗ ಗೊತ್ತಾಗ್ತದೆ, ನಾನು ಬಂದಂಥ ವ್ಯಕ್ತಿಗೆ ದವಸ ಧಾನ್ಯವನ್ನು ದಾನ ಮಾಡೋದ್ರ ಬದಲು ನಾನು ಈ ಮೂಗಿನ ಒಂದು ಚಿನ್ನಾಭರಣದ ಒಂದು ಆಭರಣವನ್ನು ನಾನು ಮೂಗಿನ ಬಟ್ಟನ್ನು ಕೊಟ್ಟಿದ್ದೀನಿ ಅಂತ ಏನು ಮಾಡ್ತಾರೆ, ಬಿಡಲ್ಲ ಈ ಮನುಷ್ಯ ನನ್ನನ್ನು ಕೊಂದಾಗ್ತೇನೆ ಅಂತೇಳಿ ಆ ಒಂದು ಲೋಟದೊಳಗೆ ವಿಷವನ್ನು ಹಾಕಿ ಕುಡಿದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಆ ಲೋಟದಲ್ಲಿ ವಿಷವನ್ನು ಹಾಕಂದು ಕುಡಿಯೋಕೆ ಹೋಗ್ತಾಳೆ. ತಕ್ಷಣ ಆ ಹರಿ ಮಾಯೆಯಿಂದ ಆ ಲೋಟದೊಳಗೆ ಆ ಚಿನ್ನದ ಆಭರಣ ಕಾಣ್ತದೆ ವಿದ್ಯಾರ್ಥಿಗಳ. ತಕ್ಷಣದಲ್ಲಿ ಆ ಚಿನ್ನದ ಆಭರಣವನ್ನು ತಂದು ಇಲ್ಲಿ ಆ ಪುರಂದರದಂಗೆ ಕೊಡ್ತಾರೆ. ನಂತರ ಪುರಂದರಂಗೆ ತುಂಬ ಆಶ್ಚರ್ಯ, ಒಂದು ರೀತಿಯಾದಂಥ ಒಂದು ರೀತಿಯಿಂದ ಮಂಕು ಬಡ್ದಂಗೆ ಆಗ್ತದೆ. ನಾನು ಆ ವ್ಯಕ್ತಿಯಿಂದ ತೆಗೆದುಕೊಂಡಂಥ ಚಿನ್ನ ಮೂಗ್ಬಿಟ್ಟು ಅಲ್ಲಿ ಅಂಗಡಿನಲ್ಲಿದೆ, ಈಗ ಮನೆಗೆ ಹೇಗೆ ಬಂತು, ಇವಳ ಹತ್ರ ಹೇಗೆ ಬಂತು ಅಂತ ಅಲ್ಲಿಂದ ಓಡೋಡಿ ಆ ಅಂಗಡಿ ಹತ್ರ ಹೋಗಿ ಅವನ ಅಂಗಡಿ ಬಾಗಿಲನ್ನು ತೆಗೆದು ಅಲ್ಲಿ ನೋಡ್ತಾರೆ. ಅವನಿಟ್ಟಿದ್ದಂಥ ಜಾಗದಲ್ಲಿ ಮೂಗ್ಬಿಟ್ಟು ಇರೋದಿಲ್ಲ. ಅವಾಗ ಅವನು ನಿದ್ರೆ ಬರಲ್ಲ. ಆ ರಾತ್ರಿ ಕನಸಲ್ಲಿ ಆ ಹರಿ ಬಂದು, ಏನಕ್ಕಪ್ಪ ಇಷ್ಟೊಂದು ಜಿಪುಣನಾಗಿದೆಯಾ, ಬರುವಾಗ ಏನು ತಂದೆ, ಹೋಗುವಾಗ ಏನು ತೊಗೊಂಡು ಹೋಗ್ತೀಯಾ, ಹರಿನಾಮಸ್ಮರಣೆಯಿಂದ ನೀನು ನಿನ್ನ ಜೀವನವನ್ನು ನೀನು ಒಂದು ಪಾವನಗೊಳಿಸಿಕೋ ಅಂತ ಹೇಳಿ ಆ ಕನಸಲ್ಲಿ ಕಾಡದಂಥ ಸಂದರ್ಭದಲ್ಲಿ ಮಾರನೆಯ ದಿನ ಇಡೀ ಸಂಪತ್ತನ್ನು ದಾನ ಮಾಡೋದ್ರ ಮೂಲಕ ಪುರಂದರಾಗಿದ್ದಂಥವರು ಆ ನಂತರ ದಾಸರಾಗ್ತಾರೆ. ಹರಿನಾಮ ಸ್ಮರಣೆಯನ್ನು, ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಅವರು ಇಡಿಯಾಗಿ ಸಾಹಿತ್ಯವನ್ನು ರಚಿಸ್ತಾ ಅಲ್ಲೇನು ಮಾಡ್ತಾರೆ, ಬದುಕಿನ ಸಾರ ಸರ್ವಸ್ವಗಳನ್ನು, ಬದುಕಿಗಾಗಿ ಮನುಷ್ಯ ಯಾವ ರೀತಿ ಹೊಡೆದಾಡ್ತಾನೆ, ಯಾವ ರೀತಿ ಬಡದಾಡ್ತಾನೆ, ಕೊನೆಗೆ ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ, ಎಲ್ಲನ್ನು ಬಿಟ್ಟು ಹೋಗ್ತಾನೆ ಅಂಥದ್ರಲ್ಲಿ ಹರಿನಾಮ ಸ್ಮರಣೆಯನ್ನು ನಾವೇನಾದರೂ ಕೂಡ ನಾವು ಮಾಡದೇ ಹೋದರೆ ನಮ್ಮ ಬದುಕು ಅಪೂರ್ಣ ಎನ್ನುವಂಥ ಅರ್ಥಪೂರ್ಣವಾದಂತಹ ಕಥೆಯನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆ ರೀತಿಯಾಗಿ ಇಲ್ಲಿ ನಮ್ಮ ಪುರಂದರದಾಸರು ಪ್ರಸ್ತುತ ಈ ಪದ್ಯ ಭಾಗವನ್ನು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ನೋಡಿ ವಿದ್ಯಾರ್ಥಿಗಳ, ಕವಿ ಕಾವ್ಯ ಪರಿಚಯವನ್ನು ನೋಡ್ತಾ ಹೋಗೋಣ. ಪುರಂದರ ವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧರಾಗಿರುವಂತಹ ಪುರಂದರದಾಸರು ಇಲ್ಲಿ ಎಷ್ಟು ಪ್ರಸಿದ್ಧರಾಗಿದ್ದಾರೆ ಅಂತೇಳಿದ್ರೆ, 1484 ಸಾಹಿತ್ಯವನ್ನು ರಚಿಸ್ತಾ ಇವರ ಮೊದಲ ಹೆಸರು ಶ್ರೀನಿವಾಸ ನಾಯ್ಕ ಅಂತ. ಶ್ರೀನಿವಾಸ ನಾಯ್ಕ ಇದ್ದಂಥವರು ನಂತರ ಪುರಂದರದಾಸರಾಗ್ತಾರೆ ಅನ್ನುವಂಥವ್ರು. ಹಾಗೆಯೇ ಈ ಕತೆ ಅನ್ನುವಂಥದ್ದು ಮುತ್ತುರತ್ನಗಳ ವ್ಯಾಪಾರಿಯಾಗಿದ್ದಂಥವರು ಇವರು ನಂತರ ಹರಿನಾಮಸ್ಮರಣೆಯನ್ನು ಹರಿ ಇವರ ಮನಸ್ಸಿನಲ್ಲಿ ಬಂದು ಒಂದು ಒಂದು ಬದಲಾವಣೆಯನ್ನು ಬಯಸಿದಂಥ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಎಲ್ಲವನ್ನು ಕೂಡ ಐಶ್ವರ್ಯವನ್ನು ದಾನ ಮಾಡೋದ್ರ ಮೂಲಕ ವ್ಯಾಸರಾಯರನ್ನು ಆಶ್ರಯವನ್ನು ಪಡೆದು ನಂತರ ವ್ಯಾಸರಾಯರೇ
ಇವರಿಗೆ ಪುರಂದರ ವಿಠಲ ಎಂಬ ಅಂಕಿತವನ್ನು ನೀಡಿದರಂತೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಕೀರ್ತನೆ ಪದ ಸುಳಾದಿ ಉಗಾಭೋಗಗಳು ಇವೆಲ್ಲವನ್ನು ಕೂಡ ಬರೆಯೋದ್ರ ಮೂಲಕ ಲಕ್ಷಾಂತರ ಹಾಡುಗಳನ್ನು ರಚಿಸಿದ್ದಾರೆ. ತಮಗೆ ತಾವೇ ತಮ್ಮ ದೇವರ ನಾಮವೊಂದರಲ್ಲಿ ಹೇಳಿಕೊಂಡಿರುವವರಾದರೂ ತಮಗೆ ಸಿಕ್ಕಿರುವ ಇವರ ಕೀರ್ತನೆಗಳು ಸಂಖ್ಯೆ 800ರಷ್ಟು ಮಾತ್ರ ಅನ್ನುವಂಥದ್ದು. ಇವರು ಪರಿಪಕ್ವವಾದಂಥ ಜೀವನ ಅನುಭವ, ಸಮಾಜದ ಹಿತ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು, ಅಧ್ಯಾತ್ಮಗಳಲ್ಲಿ ಮನುಷ್ಯನನ್ನು ಆತ್ಮವನ್ನು ಪರಿಶುದ್ಧಗೊಳಿಸಿಕೊಳ್ಳುವಂಥದ್ದು ಅನ್ನುವಂಥದ್ರ ಮೂಲಕ ಸಂಗೀತವನ್ನು, ಕರ್ನಾಟಕ ಸಂಗೀತವನ್ನು ಉಜ್ವಲಗೊಳಿಸಿದಂತಹ ಮಹಾನ್ ಕರ್ನಾಟಕ ಸಂಗೀತ ಪಿತಾಮಹ ಅನ್ನುವಂತಹ ಹೆಸರು ಕೂಡ ಇವ್ರಿಗೆ ಕೊಟ್ಟಿದ್ದಾರೆ. ಹಾಗೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ, ದಾಸರಯ್ಯ ಅಂತೇಳಿ ವ್ಯಾಸರಾಯರಿಂದ ಉಗುಳಿಸಿಕೊಂಡಂತಹ ಕೀರ್ತಿ ಇವ್ರದ್ದಾಗಿದೆ ಅನ್ನುವಂಥದ್ದು. ಹಾಗೆಯೇ ಇವರು ಕೂಡ 1564 ಪುಷ್ಯ ಬಹಳ ಅಮಾವಾಸ್ಯ ಎಂದು ಇವರು ಕೂಡ ವೈಕುಂಠವಾಸಿಗಳಾಗ್ತಾರೆ ಅನ್ನುವಂಥದ್ದು. ಏನಪ್ಪ ಈ ಪುರಂದರದಾಸರು ಇಲ್ಲಿ ಬರೆದಿರುವಂಥ ಪದ್ಯದ ಸಾರಾಂಶ ಅಂದರೆ, ಸಮಾಜದ ವಿಮರ್ಶೆಯನ್ನು ಕುರಿತು ಬರೆಯುವಂಥದ್ದು. ಸಮಾಜದಲ್ಲಿ ಕಳ್ಳಕಾಕರರು, ಸಮಾಜದಲ್ಲಿರುವಂಥ ಅಪಾತ್ರರು, ಸಮಾಜದಲ್ಲಿರುವಂಥ ಕೆಟ್ಟವರು ಯಾವ ಮಟ್ಟದಲ್ಲಿರ್ತಾರೆ, ಅವರು ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾರೆ, ಸತ್ಯಶೀಲರಾಗಿರ್ತಾರೆ ಅನ್ನುವಂಥದ್ರ ಒಂದು ವಿಮರ್ಶೆ. ವಿ ಪ್ಲಸ್ ಮೃಶ್ ಅಂದರೆ ಒಂದು ಚಿನ್ನವನ್ನು ಪದೇ 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 ಕಾಯಿಸ್ತಾ ಹೋದರೆ ಅದು ಏನಾಗೋಗ್ತದೆ, ತನ್ನ ಹೊಳಪನ್ನು ಜಾಸ್ತಿಗೊಳಿಸ್ತಾ ಹೋಗ್ತದೆ. ಹಾಗೆಯೇ ಜೀವನ ಅನ್ನುವಂಥದ್ದು ತುಕ್ಕಿಡಿದಂತಹ ಒಂದು ವಸ್ತು ಆಗಬಾರ್ದು. ಪದೇ 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 ಒಂದು ಪ್ರಾಮಾಣಿಕತೆ, ಕಷ್ಟ, ಸುಖ ಇವೆಲ್ಲ ಬರೋದ್ರ ಮೂಲಕ ಆ ಹೊಳಪನ್ನು ಇಡೀ ಭೂಮಿಯ ಮೇಲೆ ಹರಡ್ತಾ ಹೋಗಬೇಕು. ಹಾಗೆ ಹರಡುವಂಥದ್ದೇ ಇಲ್ಲಿ ಒಂದು ಒಳ್ಳೆಯ ಕೆಲಸವಾಗಿರ್ತದೆ. ಕೆಲವು ಜನ ಏನು ಮಾಡ್ತಾರೆ, ಅಪಾತ್ರರು, ದುಷ್ಟರು, ದುರ್ಜನರು, ಇವರು ಹೇಗಿರ್ತಾರೆ ಅಂತೇಳಿದ್ರೆ, ಜಾಲಿಯ ಮರ, ಜಾಲಿಯ ಮರ ಅಂದರೆ ಮುಳ್ಳಿನ ಮರ, ಮುಳ್ಳಿನ ಮರ, ಗೊಬ್ಳಿ ಮುಳ್ಳು, ಪಾಪಸ್ಕಳ್ಳಿ ಮುಳ್ಳು ಅಂತ ಮುಳ್ಳಿನ ಮರ. ಪಾಪಸ್ಕಳ್ಳಿ ಒಂದೊಂದು ಪ್ಲ್ಯಾಂಟು ಬಿಡಿ, ಗಿಡ ಅದು. ಬಟ್ ಗೊಬ್ಳಿ ಮರ ಅಂತಿದೆಯಲ್ಲ, ದೊಡ್ಡ ಮುಳ್ಳಿನ ಮರ. ಆ ಮುಳ್ಳಿನ ಮರ ಅನ್ನುವಂಥದ್ದು ಸಮಾಜದಲ್ಲಿ ಇರುವಂಥ ದುರ್ಜನರಿಗೆ, ಕೆಟ್ಟವ್ರಿಗೆ ಹೋಲಿಕೆ ಮಾಡೋದ್ರ ಮೂಲಕ ಪ್ರಸ್ತುತ ಈ ಪದ್ಯ ಭಾಗವನ್ನು ಬರಿತಾ ಹೋಗ್ತಾರೆ ಅನ್ನುವಂಥದ್ದು. ಅದನ್ನು ನಾವೀಗ ನೋಡ್ತಾ ಹೋಗೋಣ. ನಾವು ಎಷ್ಟರ ಮಟ್ಟಿಗೆ ನಾವು ನಮಗೋಸ್ಕರ ಅಲ್ಲ, ನಾವು ಬೇರೆಯವ್ರಿಗೋಸ್ಕರ, ಈ ಜನ್ಮ ಕೊಟ್ಟಿದ್ದು ಬೇರೆಯವರು, ಹೆಸರು ಕಟ್ಟಿದ್ದು ಬೇರೆಯವರು, ತುತ್ತು ಅನ್ನ ಹಾಕಿದ್ದು ಬೇರೆಯವರು ಅಂತ, ಅದರಲ್ಲಿ ನನ್ನದು 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 ಅಂತಂದರೆ ನೀನು ಹೋಗುವಾಗ ಏನೂ ಎತ್ಕೊಂಡು ಹೋಗೋದಿಲ್ಲ. ಓ ಸ್ವಾರ್ಥ ಮನಸ್ಸೇ, ನೀನು ಬೇರೆಯವ್ರಿಗೋಸ್ಕರ ಒಳಿತನ್ನು ಮಾಡ್ತಾ ಹೋಗು, ಆವಾಗ ನಿನ್ನ ಆತ್ಮತೃಪ್ತಿಯನ್ನು ಕಾಣ್ತೀಯ, ಆ ನಂತರ ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ನಿನಗೆ ಸುಲಭವಾದಂತಹ ಮಾರ್ಗ ದೊರೆಯುತ್ತದೆ, ಹರಿನಾಮಸ್ಮರಣೆಯಿಂದ ಹೋಗ್ಬೋದು ಅನ್ನುವಂಥದ್ದು ಈ ಪದ್ಯಭಾಗದ ಸಾರಾಂಶ. ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವ ಮಹತ್ವ ಗೌರವಗಳು ಸತ್ಪಾತ್ರರಿಗೆ ದೊರಕುತ್ತಿಲ್ಲ. ಅಪಾತ್ರರು ಅಂತಂದರೆ ಅತಿ ಬೇಗನೆ ಪ್ರಸಿದ್ಧಿಯಾಗುವಂಥ ವ್ಯಕ್ತಿಗಳು. ಕೆಲವರು ಏನು ಮಾಡ್ತಾರೆ, ರಾತ್ರಿನ ರಾತ್ರಿ ಅದಕ್ಕೆ ಹಳ್ಳಿಯ ಜನ ಹೇಳಿರೋದು, ಅರ್ಧ ಏನಾದರೂ ಕೂಡ ಅವನು ಅಲ್ಲಿ ಬಡವನಾಗಿದ್ದು ಅವನೇನಾದ್ರೂ ಶ್ರೀಮಂತನಾಗ್ಬಿಟ್ರೆ, ದಿಢೀರ್ ಶ್ರೀಮಂತನಾಗ್ಬಿಟ್ರೆ, ಓಹೋಹೋ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಇದ್ದು ಕೊಡೆ ಹಿಡಿದನಂತೆ. ಅಂದರೆ ಅಹಂಕಾರ, ಮಧ್ಯ ಹಣ ಬಂದರೆ ಅಹಂಕಾರ ಬರ್ತದಲ್ಲ, ಅಂತ್ಯದ್ದು ಬರಬಾರ್ದು. ಮನುಷ್ಯನಿಗೆ ತುಂಬಿದ ಕೊಡವಾಗಿರಬೇಕು ಅನ್ನುವಂಥದ್ದು. ಹಾಗೆ ಜಾಲಿಯ ಮರವು ನೆರಳಲ್ಲ ಎಂದ ಜನಪದರು ಕೂಡ ಆಡಿದ್ದಾರೆ. ಅಪ್ಪ ಜಾಲಿಯ ಮರ, ಮುಳ್ಳಿನ ಮರ ನೆರಳಲ್ಲ. ನೆರಳು ಅಂತಂದರೆ ಆಶ್ರಯ ಕೊಡೋದು, ಹಸಿವು ಅಂತ ಬಂದಂಥವ್ರಿಗೆ ಅನ್ನ ನೀಡುವಂಥದ್ದು, ಕಷ್ಟ ಅಂತ ಬಂದಂಥವ್ರಿಗೆ ಸಹಾಯ ಮಾಡುವಂಥದ್ದು, ದೇಹಿ ಅಂತ ಬಂದಂಥವ್ರಿಗೆ ಅವ್ರಿಗೆ ದಾನ ಮಾಡುವಂಥದ್ದು, ಇವೆಲ್ಲವೂ ಕೂಡ ಒಳ್ಳೆಯವರಿಂದ ಮಾತ್ರ ಸಾಧ್ಯವೇ ಹೊರತು ದುರ್ಜನರಿಂದ, ಕೆಟ್ಟವರಿಂದ ಸಾಧ್ಯವಿಲ್ಲ ಅಂತ ಜನಪದರು ಏನಿದ್ದಾರೆ, ಅಯ್ಯೋ ಜಾಲಿ ಮರ ನೆರಳೇನಪ್ಪ, ಅವನ ಹತ್ರ ಹೋಗಿದೆಯಲ್ಲ ನೀನು, ಸಹಾಯ ಬೇಡಿ, ಅವನು ಯಾವತ್ತೂ ಕೂಡ ಸಹಾಯ ಕೊಡಲ್ಲ ಅಂತೆ. ಮುಳ್ಳಿನ ಮರ, ಅವನು ಸಮಾಜಕ್ಕೆ ವಿಷಮುಳ್ಳು ಅಂತ, ಆ ಕುಟುಂಬಕ್ಕೆ ಮುಳ್ಳಾಗಿದ್ದಾನೆ ಅಂತ ಇಲ್ಲಿ ಬೈತಾ ಹೋಗ್ತಾರೆ. ಆದರೂ ಜಾಲಿ ಮರದಂತಿರುವವರು ವಿಜೃಂಭಣೆಯ ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳೀತಾ ನಡೀತಾ ಇದೆ. ಅವರು ಎಲ್ಲರ ಯಾವುದಕ್ಕೂ ಏಸಲ್ಲ. ಅವರು ಎಲ್ಲ ರೀತಿ ಮುಳ್ಳಿನ ಮರ, ಯಾವುದಕ್ಕೂ ಗೊಬ್ಬರ ಹಾಕೋದು ಬೇಡ, ನೀರು ಹಾಕೋದು ಬೇಡ. ಉದಾಹರಣೆಗೆ ಈ ಗಿಡ ಇದೆಯಲ್ಲ ಪಾರ್ಥೇನಿಯಂ ಗಿಡ,
ಅಂದರೆ ಕಾಂಗ್ರೆಸ್ ಗಿಡ ಅಂತಂತಾರಲ್ಲ, ಅದಕ್ಕೆ ಮುಳ್ಳಿನ ಏನು ಗೊಬ್ಬರ ಬೇಡ, ಏನು ನೀರು ಹಾಕೋದು ಬೇಡ, ಏನಂದರೆ ಏನು ಬೇಡ, ಬೀಜ ಬಿತ್ತೋದು ಬೇಡ, ಆ ರೀತಿಯಾಗಿ ಎಲ್ಲೆಂದರಲ್ಲಿ ಬೆಳೀತಾ ಹೋಗ್ತದೆ. ಹಾಗೆ ಪಪಾತ್ರರಾದಂಥವರು ಕೆಟ್ಟವರು ಎಲ್ಲೆಂದರಲ್ಲಿಯೇ ಬೆಳೀತಾ ಇದ್ದಾರೆ. ಜಾಲಿಯ ಮರ ದುರ್ಜನರ ವೃಂದ ಎರಡನ್ನೂ ಕೂಡ ಸಮೀಕರಿಸಿ ಪುರಂದರದಾಸರು ಈ ರಚಿಸಿರುವ ರಚನೆಯಲ್ಲಿ ಏನು ಮಾಡಿದ್ದಾರೆ, ಹೂವಿಲ್ಲದ ಹಣ್ಣಿಲ್ಲದ ನೆರಳಿಲ್ಲದ, ಜಾಲಿ ಮರದಲ್ಲಿ ಏನಿಲ್ಲ, ಹೂವಿಲ್ಲ, ಹೂವು ಸುಮಧುರವಾದಂಥ ಹೂವಿಲ್ಲ, ಹಣ್ಣಿಲ್ಲ, ಹಸಿದು ಬಂದಂಥವ್ರಿಗೆ ಹಣ್ಣಿಲ್ಲ, ಹೂವಿನ ಹೂವು ಅಂತಂದರೆ ಸುಕೋಮಲವಾದಂಥ ಮಾತುಗಳಿಲ್ಲ, ಹಾಗೆಯೇ ನೆರಳಂತೂ ಇಲ್ಲವೇ ಇಲ್ಲ, ಆಶ್ರಯ ಇಲ್ಲವೇ ಇಲ್ಲ. ಇನ್ನು ರಸಹೀನವಾದ ಜಾಲಿಯ ಮರ ಅಂದರೆ ಅದರಲ್ಲಿ ರಸವೇ ಇಲ್ಲ, ಅಂದರೂ ರಸ ಬಂದರೆ ಅದರಲ್ಲಿ ವಿಷ. ಸಮಾಜ ಕಂಟಕರ ಬಗ್ಗೆ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ. ಹಾಗೆಯೇ ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡೋದಿಲ್ಲ, ಒಳ್ಳೆಯ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಕೆಟ್ಟವರು ಅವ್ರ ಬಗ್ಗೆ ಒಳಿತಿನ ಬಗ್ಗೆ ಅವ್ರಿಗೆ ಒಳಿತನ್ನು ಮಾಡೋದಿಲ್ಲ, ಅವ್ರು ಯಾವತ್ತೂ ಕೂಡ ಕೆಟ್ಟದ್ದನ್ನೇ ಬಯಸ್ತಾರೆ. ಹಾಗೆ ದುರ್ಬಲರಿಗೆ ಸಹಾಯವನ್ನೂ ಮಾಡೋದಿಲ್ಲ, ಪಾಪ ದೇಹಿ ಅಂತ ಬಂದಂಥವ್ರಿಗೆ ಸಹಾಯನೂ ಮಾಡೋದಿಲ್ಲ. ಜ್ಞಾನಗಂಧ ಇಲ್ಲ ಅವರಿಗೆ, ಅಕ್ಷರ ಜ್ಞಾನ ಇಲ್ಲ, ಅರಿವಿನ ಜ್ಞಾನವಿಲ್ಲ, ಸ್ನೇಹರಸ ಅಂತೂ ಇಲ್ಲವೇ ಇಲ್ಲ. ಬೇರೆಯವ್ರನ್ನ ಪ್ರೀತಿಸಬೇಕು, ನಮ್ಮನ್ನ ನಮ್ಮ ಗೌರವಿಸಬೇಕು ಅನ್ನೋದು ಇಲ್ಲವೇ ಇಲ್ಲ. ಅಮೂಲಾಗ್ರವಾಗಿ ಕಂಟಕ ವೃತ್ತಿಯೇ ಮೆರೆಸುವ ಅಂದರೆ ಬೇರೆಯವ್ರಿಗೆ ಕೆಡಕು ಮಾಡೋದಕ್ಕೆ ಅಂತೇ ಹುಟ್ಟಿರುವಂತಹ ಇಂಥ ವ್ಯಕ್ತಿಗಳು ದುರ್ಜನರ ಸ್ವಭಾವವನ್ನು ಈ ಕೀರ್ತನೆಯಲ್ಲಿ ಪುರಂದರದಾಸರು ಹಾಡ್ತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ತಮ್ಮ ತಂಬೂರಿನಾದವನ್ನು ಹೇಳೋದ್ರ ಮೂಲಕ, ಸಮಾಜವನ್ನು ತಿದ್ದುವುದರ ಮೂಲಕ ಮಾಡ್ತಾ ಹೋಗ್ತಾರೆ ನಮ್ಮ ಕ್ರಾಂತಿಕಾರಿ, ನಮ್ಮ ಪುರಂದರ ದಾಸರು. ನೋಡಿ, ಇದನ್ನು ನಾನು ಹಾಡ್ತೀನಿ, ಆ ನಂತರ ಅದರ ಅರ್ಥವನ್ನು ಹೇಳ್ತೀನಿ. ಜಾಲಿಯ ಮರದಂತೆ ದರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತಿ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಹ, ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೇ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನಾಗುವನೆ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ಬಿಟಲ. ನೋಡಿ, ಜಾಲಿಯ ಮರದಂತೆ ಧರೆಯೊಳು ದುರ್ಜನರು, ಜಾಲಿಯ ಮರ ಯಾವ ರೀತಿ ಮುಳ್ಳಿಲ್ಲ ಹೂವಿಲ್ಲ ನೆರಳಿಲ್ಲದೆ ಇರುವಂತಹ ಮರ ಹೇಗಿದೆಯೋ ಹಾಗೆ ಧರೆ ಅಂದರೆ ಭೂಮಿ, ಬರ್ಕೊಳ್ಳಿ ವಿದ್ಯಾರ್ಥಿಗಳ, ಭೂಮಿಯ ಮೇಲೆ ದುರ್ಜನರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಯಾರೊಬ್ಬರಿಗೂ ಸಹಾಯ ಮಾಡೋದಿಲ್ಲ, ಯಾರೊಬ್ಬರಿಗೂ ಕೂಡ ಆಹಾರವನ್ನು ನೀಡೋದಿಲ್ಲ, ಹಣ್ಣನ್ನು ನೀಡೋದಿಲ್ಲ ಅವ್ರಿಗೆ, ಅಂತೆಯವರು ಭೂಮಿ ಮೇಲಿದ್ದಾರೆ. ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ, ಮೂಲಾಗ್ರ ಅಂದರೆ ಅಡಿಯಿಂದ ಮುಡಿಯವರೆಗೂ, ಟಾಪ್ ಟು ಬಾಟಮ್, ಬಾಟಮ್ ಟು ಟಾಪ್ ಅಂದರೆ ಅಡಿಯಿಂದ ಮುಡಿಯವರೆಗೂ ಕೂಡ ಮುಳ್ಳುಗಳನ್ನೇ ಕೂಡಿದ್ದೆ ಅಂದರೆ ಆ ದುರ್ಜನರು ನಡೆಯಲ್ಲಿ ನುಡಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಮಾಡೋ ಕೆಲಸದಲ್ಲಿ ಒಳಿತಂತೂ ಇಲ್ಲವೇ ಇಲ್ಲ, ಒಳ್ಳೆಯದು ಇಲ್ಲವೇ ಇಲ್ಲ, ಎಲ್ಲ ಮುಳ್ಳು ಹೇಗೆ ಚುಚ್ಚಿದ್ರೆ ರಕ್ತ ಬರ್ತದೋ ನೋವಾಗ್ತದೋ ಹಂಗೆ ಎಲ್ಲರಿಗೂ ಕೂಡ ನೋವನ್ನೇ ಕಣ್ಣೀರನ್ನೇ ತೊಂದರೆಯನ್ನೇ ಕೊಡ್ತಾ ಇರ್ತಾರೆ ಎನ್ನುವಂಥದ್ದು ಈ ಪದ್ಯಭಾಗದ ಸಾರಾಂಶ. ಮುಂದೆ ನೋಡಿ, ಆ ದುರ್ಜನರಲ್ಲಿ ಏನೇನಿಲ್ಲ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ. ದಾರಿಯಲ್ಲಿ ನಾವು ಬೇಸಿಗೆಯಲ್ಲಿ ಹೋಗಬೇಕಾದ್ರೆ ನಮಗೆ ಏನಾದರೂ ಕೂಡ ಬಿಸಿಲು ಜಾಸ್ತಿ ಆದರೆ ಅಬ್ಬಾ ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಮರದ ನರಳತ್ರ ಹೋಗ್ತೀವಿ, ಆಶ್ರಯವನ್ನು ಪಡಿತೀವಿ. ಹಾಗೆ ಸಮಾಜದಲ್ಲಿ ಏನಾದರೂ ಕೂಡ ಕೆಲವರು ಬಡವರು ಪಾಪ ಏನಾದರೂ ಕೂಡ ಅವ್ರಿಗೆ ಊಟ ಇಲ್ಲ ಅಥವಾ ಹಣದ ಸಹಾಯ ಬೇಕು ಅಂತ ಹೇಳ್ದಾ ಹೋದರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಯಾವುದೇ ಕಾರಣಕ್ಕೂ ಕೂಡ ನೆರಳಿಲ್ಲ, ಆಶ್ರಯವಿಲ್ಲ, ತಂಪನ್ನು ಕೊಡೋದಿಲ್ಲ ಅವರು. ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಹಸಿದು ಬಂದು ಮರ ಹಣ್ಣು ಕೊಡ್ತದೆ ತಡೆಯಪ್ಪ ಅಂತೇಳಿ ಹಣ್ಣುಗಳ ನೋಡಿದ್ರೆ ಹಣ್ಣುಗಳು ಮೊದಲೇ ಇಲ್ಲ. ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ,
ಕುಸುಮ ಅಂತಂದರೆ ಹೂವಿನ ಸುವಾಸನೆ, ಕುಸುಮ ಅಂದರೆ ಹೂವು, ಪುಷ್ಪ. ಹೂವಿನ ಸುವಾಸನೆ ಅಂತೂ ಇಲ್ಲವೇ ಇಲ್ಲ. ಕೆಳ ಕೂತ್ಕೊಳ್ಳೋಣ ಅಂತಂದರೆ ಮೊದಲು ಜಾಗನೇ ಇಲ್ಲ, ಕೆಳಗಡೆ ಎಲ್ಲ ಬರೀ ಮುಳ್ಳುಗಳೇ ಉದುರು ನಿಂತಿದ್ದಾವೆ. ಒಂದು ವೇಳೆ ಕೂತ್ಕೊಂಡ್ರೂ ಕೂಡ ನಮಗೆ ಚುಚ್ಚುತ್ತವೆ. ಅಂದರೆ ಅಂಥ ಕೆಟ್ಟವರು ನಮ್ಮ ಸಮಾಜದಲ್ಲಿ ಇರುವಂಥವರು. ಇನ್ನು ರಸದಲ್ಲಿ ಸ್ವಾದವು ವಿಷದಂತೆ ಹಿರುತಿಹ. ರಸ ಅಂದರೆ ಅವರ ರಕ್ತ, ಅವರ ನಡೆ, ಅವರ ನುಡಿ, ಅವರ ಆಚಾರ, ಅವರ ವಿಚಾರ ಎಲ್ಲವೂ ಕೂಡ ಏನು ವಿಷದಂತೆ ಇರ್ತದೆ. ಅವರು ಆಲೋಚನೆ ಮಾಡುವಂಥದ್ದೆಲ್ಲವೂ ಕೂಡ ಕೆಟ್ಟದ್ದಾಗಿರ್ತದೆ. ಹಾಗೆ ಜಾಲಿಯ ಮರ ಇರ್ತದೆ, ಹಾಗೆ ಸಮಾಜದಲ್ಲಿ ದುರ್ಜನರು ಇರ್ತಾರೆ ಅನ್ನುವಂಥದ್ದನ್ನು ಈ ಮೇಲಿನ ಪದ್ಯಭಾಗ ತಿಳಿಸ್ತಾ ಹೋಗ್ತದೆ. ಇನ್ನು ಮುಂದಿನದು, ಊರ ಹಂದಿಗೆ ಸಡ್ರಸಾನ್ನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ. ಊರ ಹಂದಿ ಅಥವಾ ಕಾಡಂದಿ, ಎರಡು ಥರ ಹಂದಿ ಇರ್ತವೆ ವಿದ್ಯಾರ್ಥಿಗಳ. ಕಾಡಲ್ಲಿರುವಂಥ ಹಂದಿ ಗೆಡ್ಡೆಗೆಣಸನ್ನು ತಿಂತಾ ಹೋಗ್ತದೆ, ಊರಂದಿ ಹಂಗಲ್ಲ, ಇದು ಒಲ್ಸನ್ನು ತಿನ್ನುವಂಥದ್ದು. ಊರ ಹಂದಿಗೆ ನಾವು ಷಡ್ರಸಾನ್ನ, ಷಟ್ ಪ್ಲಸ್ ರಸ, ಷಟ್ ಅಂದರೆ ಆರು, ಉಪ್ಪು, ಹುಳಿ, ಖಾರ, ಸಿಹಿ ವಗೇರೆ, ಈ ಥರ ಆರು ಬಗೆಯ ಅನ್ನವನ್ನು ಅದಕ್ಕೆ ಸ್ನಾನ ಮಾಡಿಸಿ ನೀನು ಒಲಸು ತಿನ್ನಬೇಡ, ನೀನು ಒಳ್ಳೆಯದನ್ನೇ ತಿನ್ನು ಅಂತೇಳಿ ಊರೊಂದಿಗೆ ನಾವು ಒಳ್ಳೊಳ್ಳೆ ಊಟವನ್ನು ಹಾಕಿದ್ರೂ ಕೂಡ ಇವತ್ತು ನಾಳೆ ದಿನ ಏನು ಮಾಡ್ತದೆ ಗೊತ್ತಾ, ನಾರುವ ದುರ್ಗಂಧ ಬಿಡಬಲ್ಲದೆ. ಮಾರನೇ ದಿನಕ್ಕಾದ್ರೆ ಬುದ್ಧಿ ಹೆಂಗೆ ಗೊತ್ತಾ, ಕೊಚ್ಚೆ ಇದ್ದರೆ, ಕೊಳಕು ಇದ್ದರೆ ಹೋಗಿ ಒದ್ದಾಡೋದು, ಆ ಕೊಚ್ಚೆನೇ ಒಲಸನ್ನು ತಿನ್ನುವಂಥದ್ದು. ಹಂಗೆ ಈ ನಮ್ಮ ಸಮಾಜದಲ್ಲಿ ಎಷ್ಟೇ ಹಿತವನ್ನು, ಒಳ್ಳೆಯದನ್ನು, ಒಳಿತನ್ನು ಅವ್ರಿಗೆ ಕುಂಡ್ರಿಸ್ಕೊಂಡು ಬುದ್ಧಿ ಹೇಳಿದ್ರೂ ಕೂಡ ಊರ ಹಂದಿಯ ರೀತಿನಲ್ಲಿ ಇವತ್ತು ಹಂಗೆ ಹೂ ಅಂತಾರೆ, ನಾಳೆ ದಿನ ಅದೇ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಆ ಪದ್ಯಭಾಗದ ಆ ವಾಕ್ಯದ ಸಾರಾಂಶ. ಘೋರ ಪಾಪಿಗೆ ತತ್ವಜ್ಞಾನ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ಘೋರ ಪಾಪಿ ಅಂದರೆ ಮಹಾಪಾಪ ಮಾಡಿರುವಂತಹ ಒಬ್ಬ ಪಾಪಿಗೆ ತತ್ವಜ್ಞಾನ, ತತ್ವಜ್ಞಾನ ಅಂತಂದರೆ ಫಿಲಾಸಫಿ. ನೋಡಪ್ಪ, ಹಿಂಗೆಲ್ಲ ಪಾಪ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಅಥವಾ ಅವ್ರಿಗೆ ವಂಚಿಸಬಾರ್ದು ಅಂತ ಎಷ್ಟೇ ಹೇಳಿದರೂ ಕೂಡ ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ಅವನು ಮಾಡ್ತಾ ಇರುವಂಥ ಕೆಟ್ಟ ಕೆಲಸಗಳನ್ನು ಬಿಟ್ಟು, ಸುಜನ ಅಂದರೆ ಸು ಅಂದರೆ ಒಳ್ಳೆಯ, ಒಳ್ಳೆಯ ಜನ ಅಂದರೆ ಗುಡ್ ಪೀಪಲ್ ಆಗೋದಕ್ಕೆ ಅವನು ಸಾಧ್ಯವಿಲ್ಲ. ಆ ಪಾಪಿ ಯಾವತ್ತಿದ್ರು ಕೂಡ ಪಾಪಿನೇ. ಅವನು ಪಾಪಿ, ಸಮುದ್ರಕ್ಕೆ ಹೋದರೂ ಮೊಳಕಾಲುದ್ದ ಮೊಳ ನೀರು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆ ವ್ಯಕ್ತಿ ವರ್ತಿಸ್ತಾನೆ ಅನ್ನುವಂಥದ್ದು. ಇನ್ನು ಕೊನೆಯದು ವಿದ್ಯಾರ್ಥಿಗಳ ನೋಡಿ, ಹೇಗಿರ್ತಾರೆ ಈ ದುರ್ಜನರು ಅನ್ನುವಂಥದ್ದು. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ನೋಡಿ, ತನ್ನಿಂದ ಉಪಕಾರ ಅಂತಂದರೆ ಯಾರಾದರೂ ಕೂಡ ಹೆಲ್ಪ್ ಮಾಡಬೇಕು ಅಥವಾ ಸಹಾಯ ಮಾಡಬೇಕು ಅಂತ ಏನಾದರೂ ಕೂಡ ಅವನು ಮಾಡೋದಿಲ್ಲ ಅವನು. ಆದರೂ ಕೂಡ ಭಿನ್ನಾಣದ ಮಾತು, ಭಿನ್ನಾಣದ ಮಾತು ಅಂತಂದರೆ ನಯವಂಚಕ ಮಾತುಗಳನ್ನು ಅವನು ವೇದಿಕೆ ಮೇಲೆ ಹತ್ತಿ ಏನು ಮಾಡ್ತಾ ಇರ್ತಾನೆ, ಆ ವ್ಯಕ್ತಿಗಳನ್ನು, ಆ ಜನಗಳನ್ನು ವರಳು ಮಾಡ್ತಾ ಇರ್ತಾನೆ. ಉದಾಹರಣೆಗೆ ರಾಜಕಾರಣಿಗಳು ಏನು ಮಾಡ್ತಾ ಇರ್ತಾರೆ, ಗೋಮುಖ ವ್ಯಾಘ್ರಗಳೇ ಇರ್ತಾರೆ. ಅಂದರೆ ನಡೆಯೋದೇ ಒಂದು, ನುಡ್ಕೊಳ್ಳೋದೇ ಒಂದು, ಅವರು ವೇದಿಕೆ ಮೇಲೆ ಮಾತನಾಡೋದೇ ಒಂದು, ಹಿಂಭಾಗದಲ್ಲಿ ಹೋಗಿ ಅವರು ನಡ್ಕೊಳ್ಳೋ ರೀತಿಯೇ ಬೇರೆ, ಆ ರೀತಿಯಾಗಿರ್ತಾರೆ. ಅಂಥ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ನಂಬಬಾರದು. ತನ್ನಿಂದ ಉಪಕಾರ ಮಾಡದೇ ಇದ್ದರೂ ಕೂಡ ಅವನೇನು ಮಾಡ್ತಾನೆ, ನಾನೇ ಮಾಡಿದ್ದು ಅಂತ ಹೇಳ್ಕೊತಾ ಇರ್ತಾನೆ. ಭಿನ್ನಾಣದ ಮಾತು ಅಂತಂದರೆ ನಯವಂಚಕರ ರೀತಿಯಲ್ಲಿ, ಅಂದರೆ ಈ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ, ಅಲಲ್ಲ ಅನ್ನೋ ಆಲ್ದ ಮರ ನಂಬೋದು, ಮಳ್ಳಿ ಹೆಂಗಿರೋ ಕಳ್ಳಿ ನಂಬಕ್ಕಾಗಲ್ಲ ಅಂತ. ಅಂದ್ರಂತಂದರೆ ಅವು ಫುಲ್ಲಾಗಿ ಒಬೀಡಿಯೆಂಟಾಗಿ ಭಾಳ ನಯವಂಚಕರಾಗಿರ್ತಾರಲ್ಲ ಅಂತ ಅವ್ರನ್ನ ನಂಬಾರ್ದು. ಜೋರಾಗಿ ಮಾತಾಡೋರ್ನಲ್ಲಿ ಯಾವುದೇ ರೀತಿಯಾದಂಥ ಮರ್ಮ ಇರೋದಿಲ್ಲ ಅನ್ನುವಂಥ ಅರ್ಥ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ಬಿಟಲ. ಅಂದರೆ ನಾವು ವಿದ್ಯಾರ್ಥಿಗಳ ಒಂದು ನಾಯಿಯನ್ನು ಸಾಕ್ತೀವಿ, ನಾಯಿ ಏನು ಗೊತ್ತಾ, ಬರೀ ಅನ್ನಕ್ಕೆ ಮಾತ್ರ ಋಣವಾಗಿರ್ತದೆ. ಮನುಷ್ಯ ಜನ್ಮ ಬರೀ ನಾಯಿಯಲ್ಲ, ನಾಯಿಗಿಂತಲೂ ಮಿಗಿಲಾದದು, ಶ್ರೇಷ್ಠವಾದದು. ಮನುಷ್ಯ ಜನ್ಮದಿಂದ ದೈವತ್ವಕ್ಕೆ ದೇವರಾದರು. ಉದಾಹರಣೆಗೆ ಬುದ್ಧ, ಸಾಮಾನ್ಯ ಒಬ್ಬ ರಾಜ ಬುದ್ಧ ಇವತ್ತು ದೇವರಾಗಿದ್ದಾನೆ, ಗಾಡಾಗಿದ್ದಾನೆ. ಅಂದರೆ ಅದರರ್ಥ ನಾವು ಅನ್ನಕ್ಕೆ ಸೇರಿದ ನಾಯಿಯ ರೀತಿಯಲ್ಲಿ ಬದುಕಬಾರ್ದು, ಅದಕ್ಕಿಂತ ಮೇಲ್ಮಟ್ಟದ ಗುಣಗಳನ್ನು ಬೆಳೆಸ್ಕೋಬೇಕು, ಮನುಷ್ಯತ್ವದಿಂದ ದೈವತ್ವದೆಡೆಗೆ ಹೋಗಬೇಕು
ಹಾಗೆ ಅಂತ ಹೇಳ್ತಾ ಇನ್ನಿವರ ಕಾರ್ಯವು ಪುರಂದರ ಬಿಟ್ಟಲ್ಲ. ಅಂದರೆ ಕೆಲವರು ಏನು ಮಾಡ್ತಾರೆ, ಕೇವಲ ನಾಯಿ ಹೆಂಗೆ ಕಿತ್ತಾಡ್ತೋ, ನಾಯಿ ಹೆಂಗೆ ಜಗಳ ಮಾಡ್ತದೋ ಅನ್ನೋಕ್ಕೋಸ್ಕರ ಹಂಗೆ ಕೆಲವರು ಏನು ಮಾಡ್ತಾರೆ, ಅಷ್ಟರಲ್ಲೇ ನಾವು ಮನುಷ್ಯ ಜನ್ಮವನ್ನು ನಾವು ಕಳೀತಾ ಹೋಗ್ತಾರೆ. ಅದಲ್ಲ, ಅದಕ್ಕಿಂತ ಮಿಗಿಲಾದಂಥ ಜನ್ಮ ಮಾನವ ಜನ್ಮ ಸಾರ್ಥಕಪಡಿಸ್ಕೋಬೇಕು ಅನ್ನುವಂಥದ್ದನ್ನು ಪ್ರಸ್ತುತ ಪದ್ಯ ಭಾಗದಲ್ಲಿ ನಮ್ಮ ಪುರಂದರದಾಸರು ಹೇಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳ, ಇದನ್ನು ನಾವು ಈ ಜಾಲಿಯ ಮರ ಅನ್ನುವಂಥ ಪದ್ಯಭಾಗವನ್ನು ನಾನು ಇಲ್ಲಿಗೆ ನಡೆಸ್ತೀನಿ. ಮುಂದಿನ ತರಗತಿಯಲ್ಲಿ ನಿಮಗೆ ಪ್ರಶ್ನೆಗೆ ಉತ್ತರ ಎಲ್ಲನೂ ಕೂಡ ಕಳಿಸ್ಕೊಡ್ತೀನಿ. ಧನ್ಯವಾದಗಳು.